ನಮಸ್ಕಾರ ಸ್ನೇಹಿತರೆ ಕನ್ನಡ ಕೇಳಿಯ ಹದಿನೈದನೇ ಭಾಗ ಇಂದು ಇವತ್ತು ಮೂರು ವಿಷಯಗಳನ್ನ ಒಂದು ಮಾಡಿ ಕೊಡ್ತಾ ಇದ್ದೇನೆ ಮೊದಲಿಗೆ ತ್ರಿಪದಿ ಅನ್ನುವಂತಹದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ತ್ರಿಪದಿ ಅನ್ನೋದು ನಮ್ಮ ಅಚ್ಚಗನ್ನಡ ಚಂದಸ್ಸು ಮೂಲತಃ ಒಂದು ಜಾನಪದ ಛಂದೋ ರಚನೆ ವೇದದಲ್ಲಿ ಅನುಷ್ಠುಪ್ ಛಂದಸ್ ಅಂತ ಹೇಳ್ತೀವಲ್ಲ ಅಂತಹ ಒಂದು ಛಂದಸ್ಸಿಗೆ ಸರಿ ದೊರೆಯಾಗಬಲ್ಲ ಸಮರ್ಥವಾದ ಛಂದೋರೂಪ ರೂಪ ಅಂತ ಅನ್ಬಹುದೇನೋ ತ್ರಿಪದಿ ಎಷ್ಟು ಪ್ರಾಚೀನವಾದ್ದು ಅನ್ನೋದರ ಲೆಕ್ಕ ನಮಗಿನ್ನೂ ಸಿಕ್ಕಿಲ್ಲವಾದ್ರು ಇದು ಬಹಳ ಪುರಾತನವಾದದ್ದು ಅನ್ನೋದರಲ್ಲಿ ಸಂದೇಹ ಇಲ್ಲ ಈ ತ್ರಿಪದಿಯ ಬೀಸು ಬಹಳ ದೊಡ್ಡದಲ್ಲ ಕಾಲ ಕಾಲಕ್ಕೆ ಹೊಳದ ವಿಚಾರಗಳನ್ನ ಭಾವನೆಗಳನ್ನ ಅಲ್ಲಲ್ಲೇ ಮೂಡಿಸಿ ತೃಪ್ತವಾಗುವಂತಹ ರಚನೆ ಇದು ತ್ರಿಪದಿಯಲ್ಲಿ ಮೂಡೋದು ಒಂದು ಸಣ್ಣ ಚಿತ್ರವೇ ಹೊರತು ಕಥೆ ಅಲ್ಲ ಆದ್ದರಿಂದಲೇ ತ್ರಿಪದಿಗಿಂತ ಸ್ವಲ್ಪ ದೊಡ್ಡದಾದಂತಹ ಬೇರೆಯ ಛಂದಸ್ಸುಗಳನ್ನ ಸಾಂಗತ್ಯದಂತಹ ಛಂದಸ್ಸುಗಳನ್ನ ನಮ್ಮ ಕಥನ ಕವಿಗಳು ದೊಡ್ಡ ಕಾವ್ಯಗಳಿಗೆ ಬಳಸ್ಕೊಂಡಿರೋದನ್ನ ಕಾಣುತ್ತೇವೆ ತ್ರಿಪದಿಯನ್ನ ಯಾರೂ ಹೀಗೆ ದೊಡ್ಡದಾಗಿ ಬಳಸಿದ ಹಾಗೆ ಕಾಣೋದಿಲ್ಲ ಆದರೆ ನಮಗೆ ಹೆಚ್ಚು ತ್ರಿಪದಿಯನ್ನ ಪರಿಚಿತ ಮಾಡಿಸಿದಂತಹ ಒಬ್ಬ ಕವಿ ಸರ್ವಜ್ಞ ಸರ್ವಜ್ಞ ಸುಮಾರು ಹದಿನಾರು ಹದಿನೇಳನೇ ಶತಮಾನದಲ್ಲಿ ಇದ್ದಂತ ಕವಿ ಅಂತ ತಿಳಿದು ಬರುತ್ತೆ ಈ ಸಂತ ಕವಿಯ ವಿಚಾರವಾಗಿ ನಮಗೆ ತಿಳಿದು ಬಂದಿರೋದು ಬಹಳ ಅತ್ಯಲ್ಪ ಅನೇಕ ವಿಷಯಗಳು ಊಹಾ ಪ್ರಪಂಚಕ್ಕೆ ಸೇರಿದ ವಿಷಯ ಆಗಿದೆ ಅವನ ಮತಧರ್ಮದ ವಿಚಾರ ಕೂಡ ಅಷ್ಟೇ ವೀರಶೇವನ ಹಾಗೆ ಕಂಡು ಕೂಡ ಅವನ ಧರ್ಮ ಯಾವುದು ಅಂತ ಗುರುತಿಸೋದು ಕಷ್ಟ ಅವನನ್ನ ಕವಿ ಎಂದು ಕರೆಯಬಹುದೇ ಅಂದ್ಕೊಂಡ್ರೆ ಅವನು ಸಾಂಪ್ರದಾಯಿಕವಾದ ಅರ್ಥದಲ್ಲಿ ಕವಿಯಲ್ಲ ಅವನ ಈ ಕಾಲಾವಧಿಯ ಅತ್ಯಂತ ಪ್ರಮುಖ ಕವಿಗಳಲ್ಲಿ ಖಂಡಿತ ಒಬ್ಬ ಅಂತ ಅನ್ನಿಸ್ಕೊಳ್ತಾನೆ ಎಲ್ಲ ವಿಚಾರಗಳಲ್ಲಿಯೂ ಅವನು ಸಂಪ್ರದಾಯ ಮಾರ್ಗದಿಂದ ದೂರವಾದವನೇ ಅವನು ಸ್ವಂತ ಇಚ್ಛೆಯಿಂದ ಬಾಲ್ಯದಲ್ಲೇ ಮನೆ ಬಿಟ್ಟು ಭಿಕ್ಷಾವೃತ್ತಿ ಅಂಗೀಕರಿಸಿ ಊರೆಲ್ಲ ನೆಂಟರೂ ಕೇರಿಯೆಲ್ಲವೂ ಬಳಗ ಎನ್ನುವಂತಹ ಪರಿಸ್ಥಿತಿಯಲ್ಲಿ ಇದ್ದಂತೆ ಕಾಣುತ್ತೆ ಚಾರಣ ಗಾಯಕನ ಹಾಗೆ ತಾನು ಕಟ್ಟಿದ ಪದಗಳನ್ನ ಹಾಡಿಕೊಳ್ಳುತ್ತಾ ಕೇರಿ ಕೇರಿ ತಿರುಗುತ್ತ ಕೇರಿಯ ಸಾಮಾನ್ಯ ಜನಕ್ಕೆ ಅನುಭವಾಮೃತವನ್ನ ಉಣಿಸುತ್ತಾ ಅವರ ಆಧ್ಯಾತ್ಮಿಕ ಉನ್ನತಿಗೆ ಕಾರಣನಾಗಿದ್ದ ಅನ್ನೋದರಲ್ಲಿ ಸಂಶಯ ಇಲ್ಲ ಒಂದು ಊಹೆಯಂತೆ ಅಬಲೂರಿನ ಮೌಳಿ ಮತ್ತು ಬ್ರಾಹ್ಮಣನಾಗಿದ್ದಂತಹ ಮಲ್ಲರಸ ಅನ್ನುವವರ ಸಂತಾನ ಇವನು ಎಂದು ಹೇಳುತ್ತಾರೆ ಚಿಕ್ಕಂದಿನಲ್ಲಿಯೇ ತಾಯಿ ತಂದೆಯ ಪ್ರೀತಿಯಿಂದ ವಂಚಿತನಾಗಿ ಸಮಾಜದ ಕೂಸಾಗಿ ಇವನು ಬಹುಶಃ ಬೆಳೆದು ಬಂದಿರಬಹುದು ಆದ್ದರಿಂದಲೇ ಸನ್ಯಾಸಿಯಾಗಿ ಭಿಕ್ಷೆ ಬೇಡುತ್ತಾ ಊರೂರು ಅಲೆದಾಡುತ್ತ ಕಾಲ ಕಳೆದಿರಬಹುದು ಅವನದೇ ಒಂದು ತ್ರಿಪದಿಯಲ್ಲಿ ತಾ ಎಂದೆನಲ್ಲದೆ ತಾಯಿ ಎಂದೆಂಬೆನೆ ತಾಯಿ ಎಂದಾನು ನುಡಿದೇನು ತಾಯಿ ಎಂದಾನು ನುಡಿದೇನು ಪರಸ್ತ್ರೀಯ ತಾಯಿ ಎಂದೆಂಬೆ ಸರ್ವಜ್ಞ ಅಂತ ಆತ ಹೇಳ್ಕೊಂಡಿದ್ದಾನೆ ಹಾಗೆ ಇನ್ನೊಂದು ತ್ರಿಪದಿಯಲ್ಲಿ ಕರದಿ ಕಪ್ಪರ ಉಂಟು ಹಿರಿದೊಂದು ನಾಡುಂಟು ಹರನೆಂಬ ದೈವ ನಮಗುಂಟು ತಿರುವರಿಂ ಶ್ರೀವಂತರಾರು ಸರ್ವಜ್ಞ ಅಂತ ಹೇಳ್ಕೊಳ್ಳಿದ್ದಾನೆ ಅಂದ್ರೆ ಕೈಯೊಳಗೆ ಕಪ್ಪರವನ್ನ ಹಿಡಿದು ನಮ್ಮ ಹಿರಿದಾದಂತಹ ಕನ್ನಡ ನಾಡಿನಲ್ಲಿ ಹರನೆಂಬ ದೈವವನ್ನ ನಂಬಿಕೊಂಡು ಇಡೀ ನಾಡನ್ನ ಸುತ್ತುತ್ತಾ ಹೀಗೆ ತ್ರಿಪದಿಗಳನ್ನ ರಚಿಸುತ್ತಾ ಓಡಾಡ್ತಿದ್ದೆ ಅನ್ನುವಂತಹ ಒಂದು ಭಾವವನ್ನ ಆತ ಹೇಳ್ಕೊಳ್ತಾನೆ ಒಟ್ಟಿನಲ್ಲಿ ಸರ್ವಜ್ಞ ಕವಿ ಕನ್ನಡ ನಾಡಿನ ಮನೆ ಮನೆಯ ಕವಿ ಈ ಸರ್ವಜ್ಞ ಅನ್ನುವ ಹೆಸರು ಬಹುಶಃ ಅವನ ತಂದೆ ತಾಯಿ ಕರೆದಿರಲಾರರು ಅದು ಕರ್ನಾಟಕದ ಜನತೆ ಕೊಟ್ಟಂತ ಹೆಸರು ಅವನೇ ಹೇಳಿಕೊಂಡಂತೆ ಸರ್ವಜ್ಞನೆಂಬುವನು ಗರ್ವದಿಂದ ಮೂಡಿದವನಲ್ಲ ಸರ್ವರೊಳೂ ಒಂದೊಂದು ನುಡಿಗಲತವನು ಹಾಗೆ ಕಲಿಸ ು ವಿದ್ಯೆಯ ಪರ್ವತವೇ ಆದಂಥವನು ಕನ್ನಡ ನಾಡಿನ ಮೂಲೆ ಮೂಲೆ ತಿರುಗಿ ಅನುಭವವನ್ನೇ ಕಾವ್ಯವಾಗಿಸಿದವನು ಅವನ ವಿಚಾರ ಗಹನ ಆದರೆ ಭಾಷೆ ಸರಳ ಸಾಮಾನ್ಯರಿಗೆ ಸುಲಭವಾಗಿ ತಿಳಿಸುವ ಸಹೃದಯ ಭಾಷೆ ಆದ್ದರಿಂದಲೇ ಸರ್ವಜ್ಞನ ವಚನಗಳಿಗೆ ಸಾರ್ವಕಾಲಿಕ ಶಕ್ತಿ ಇದೆ ಉಪಮೆ ದೃಷ್ಟಾಂತ ಔಚಿತ್ಯ ಅನುಭವ ಅವಲೋಕನಗಳಿಂದ ಅವನ ತ್ರಿಪದಿಗಳಿಗೆ ಸುಭಾಷಿತದ ಶಕ್ತಿ ಇದೆ ಸಾಗರವನ್ನ ಸಾಸಿವೆಯಲ್ಲಿ ಹಿಡಿದಿಡಬಲ್ಲ ಸಂಗ್ರಹ ಗುಣ ಇದೆ ಜಾತಿ ವಿಜಾತಿಯನ ಬೇಡ ದೇವನುಲಿದಾತನೇ ಜಾತಿ ಅನ್ನುವ ಮಾತಿರಬಹುದು ನಡೆಯುವುದೊಂದೇ ಭೂಮಿ ಉಡಿಯುವುದೊಂದೇ ನೀರು ಸುಡು ಅಗ್ನಿ ಒಂದೇ ಇರಲು ಕುಲಗೋತ್ರ ನಡುವೆ ಎತ್ತಣದು ಅನ್ನುವಂತಹ ಪ್ರಶ್ನೆ ಇರಬಹುದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಬಿನ್ನಾಳವಕ್ಕು ಅನ್ನುವಂತಹ ಆಶಯೇ ಇರಬಹುದು ಇದು ಅವನ ಅಂತಃಕರಣವನ್ನು ಹೇಳುತ್ತದೆ ತನ್ನ ಸಿರಿಯನು ತಾನು ಕನ್ನಡಿಯೂ ಕಾಂಬುದೇ ತನ್ನ ಸಿರಿ ಸಕ್ಕದಕ್ಕೆ ಕನ್ನಡವು ಕನ್ನಡಿಯ ತೆರನು ಸರ್ವಜ್ಞ ಅಂತ ಹೇಳಿದ್ದಾನೆ ಇದು ಸಿರಿಗನ್ನಡದ ಸಿರಿಗೆ ಬರೆದ ಭಾಷ್ಯದ ಹಾಗಿದೆ ಇನ್ನು ಇಂತಹ ಸರ್ವಜ್ಞನನ್ನು ಹಾಗೂ ಈ ಸರ್ವಜ್ಞ ತ್ರಿಪದಿಗಳನ್ನ ನಮಗೆ ಸಂಗ್ರಹಿಸಿಕೊಟ್ಟಂತಹ ಒಬ್ಬ ಮಹಾನುಭಾವ ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು ಕನ್ನಡ ಮಾತೆಯ ಹಿತ್ತಲ ಬಾಗಿಲಲ್ಲಿ ನಿಂತು ಬೇಡುವೆನಾದ್ದರಿಂದ ನನಗೆ ತಿರುಳ್ಗನ್ನಡದ ತಿರುಕನೆಂದು ಹೆಸರು ಅಂತ ಅವರೇ ತಮ್ಮ ಬಗ್ಗೆ ಹೇಳಿಕೊಂಡಿದ್ದಾರೆ ಇವರಿಲ್ಲದಿದ್ರೆ ಬಹುಶಃ ಸರ್ವಜ್ಞ ಸರ್ವಜ್ಞನ ತ್ರಿಪದಿಗಳು ನಮಗೆ ಈ ಮಟ್ಟದಲ್ಲಿ ದೊರಕುತ್ತಿತ್ತೋ ಇಲ್ವೋ ಸುಮಾರು ಎರಡು ಸಾವಿರದಷ್ಟು ತ್ರಿಪದಿಗಳನ್ನ ಅವರು ನಾಡಿನ ಮೂಲೆ ಮೂಲೆ ತಿರುಗಿ ಸಂಗ್ರಹಿಸಿದ್ದಾರೆ ಅದನ್ನ ವರ್ಗೀಕರಿಸೋದಕ್ಕೋಸ್ಕರ ಅವುಗಳನ್ನ ಸುಮಾರು ನಲವತ್ತು ಸಾವಿರ ಬಾರಿ ಓದಿದೆ ಅಂತ ಅವರು ಹೇಳ್ಕೊಳ್ತಾರೆ ಅನಾರೋಗ್ಯದ ಕಾಲದಲ್ಲೂ ಕೂಡ ಅದನ್ನ ಮುಗಿಸೋವರೆಗೆ ಆಯುಷ್ಯ ನೀಡಪ್ಪ ಅಂತ ಭಗವಂತನನ್ನು ಬೇಡಿದರಂತೆ ಅವರ ಆ ಕನ್ನಡ ತಪಸ್ಸು ದೊಡ್ಡದು ಉತ್ತಂಗಿಯವರು ಸರ್ವಜ್ಞನನ್ನ ಕನ್ನಡವ ಕನ್ನಡಿಸಿದವನು ಅಂತ ಹೇಳ್ತಾರೆ ಅವರ ಒಂದು ಪದ್ಯದಲ್ಲಿ ಮಿಗಿಲು ಕವಿಗಳು ಹೆರರ ಹೊಗಳಿ ಸಕ್ಕದ ಕೊಲಿದು ಉಗಿದ ಕನ್ನಡವನ್ನ ಮೊಗದ ಕನ್ನಡ ಮಾಡಿ ನಗುತ ನಿಜವನ್ನು ತೋರಿ ನಗಿಸಿ ಕೊಳೆಯನ್ನು ಕಳೆದ ಸೊಗಸುಗ ಕನ್ನಡ ಕವಿಯು ಜಗಕ್ಕೆ ಮೈದೋರಿದನು ಅಂತ ಸರ್ವಜ್ಞನನ್ನ ಹೊಗಳಿದ್ದಾರೆ ಹಾಗೆಯೇ ಕನ್ನಡವೂ ಸಹ ಕನ್ನಡಿ ಅನ್ನುವಂತಹ ತಮ್ಮ ಭಾಷಾ ಪ್ರೀತಿಯನ್ನ ಮೆರೆದಿದ್ದಾರೆ ಬೆಟಗೇರಿ ಕೃಷ್ಣ ಶರ್ಮರು ಉತ್ತುಂಗಿಯವರನ್ನ ಹೊಗಳತ ಕನ್ನಡಕ್ಕೆ ಸರ್ವಜ್ಞ ಕವಿಯನ್ನ ಒದಗಿಸಿಕೊಟ್ಟಂತಹ ಹಿರಿಯ ಜೀವ ಇವರು ಕನ್ನಡದ ಸೌಭಾಗ್ಯ ಅಂತ ಹಾಡಿದ್ದಾರೆ ಆ ಜೀವ ಆಳಾದ ಕನ್ನಡವು ಅರಸಾಗಿ ಬಾಳುವುದನ್ನ ಕಣ್ಣಾರೆ ಕಂಡು ಸುಖಶಾಂತಿಯನ್ನು ತಾಳಲಿ ಅಂತ ಅವರನ್ನ ಹರಸಿದ್ದಾರೆ ಸರ್ವಜ್ಞನ ಮೇಲೆ ಉತ್ತಂಗಿಯವರಿಗೆ ಅಭಿಮಾನ ಉತ್ತಂಗಿಯವರ ಮೇಲೆ ಬೆಟಗೇರಿಯವರಿಗೆ ಅಭಿಮಾನ ನಮಗೆ ಅವರೆಲ್ಲರನ್ನು ಕಂಡರೂ ಅಭಿಮಾನ ಇದೆಲ್ಲಕ್ಕೂ ಹಾಸುಹೊಕ್ಕಾಗಿರುವುದು ಕನ್ನಡದ ಪ್ರೀತಿಯೊಂದೇ ಸರ್ವಜ್ಞನ ಜಾತಿ ಮಾನವ ಜಾತಿ ಅವನ ಮತ ದೇವಮತ ಅವನ ಕಾಲ ಸರ್ವಕಾಲ ಅಂತ ವರಕವಿ ಬೇಂದ್ರೆಯವರು ಹೇಳಿದ ಮಾತು ನೆನಪಾಗುತ್ತದೆ ಆದ್ದರಿಂದಲೇ ಸರ್ವಜ್ಞನ ಪದ್ಯಗಳಲ್ಲಿ ಯಾವುದಾದರೂ ಒಂದು ತತ್ವದರ್ಶನವನ್ನು ಕಾಣಬಹುದಾದರೆ ಅದು ಸಾಮಾನ್ಯ ಮಾನವನಿಗೆ ಅಗತ್ಯವಾದ ಮಾನವೀಯತೆಯ ಜೀವನ ತತ್ವ ಅದನ್ನು ಕಂಡುಕೊಳ್ಳೋಣವೇ ನಮಸ್ಕಾರ ಮುಂದಿನ ಕನ್ನಡ ಕೇಳಿಯಲ್ಲಿ ಭೇಟಿಯಾಗೋಣ